ನವರಾತ್ರಿಯ ಒಂಬತ್ತನೇ ದಿನದಂದು ಮಾತಾ ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತದೆ. ಹೆಸರಿನಿಂದ ಸ್ಪಷ್ಟವಾದಂತೆ ಮಾತಾ ಸಿದ್ಧಿದಾತ್ರಿ ತನ್ನ ಭಕ್ತರಿಗೆ ಎಲ್ಲ ರೀತಿಯ ಸಿದ್ಧಿಗಳನ್ನು ನೀಡುತ್ತಾಳೆ. ನವರಾತ್ರಿಯ ಕೊನೆಯ ಮೂರು ದಿನಗಳನ್ನು ಸರಸ್ವತೀ ದೇವಿಗೆ ಅರ್ಪಿಸಲಾಗಿದೆ. ಮಾತಾ ಸಿದ್ಧಿದಾತ್ರಿ ಅವರನ್ನು ಮಾತಾ ಸರಸ್ವತಿಯ ರೂಪವಾಗಿಯೂ ಪರಿಗಣಿಸಲಾಗುತ್ತದೆ. ಎಲ್ಲ ರೀತಿಯ ಸಾಧನೆಗಳು ಅವರಿಗೆ ಒಳಪಟ್ಟಿರುತ್ತವೆ. ಮಾರ್ಕಂಡೇಯ ಪುರಾಣದಲ್ಲಿ ಎಂಟು ಸಿದ್ಧಿಗಳನ್ನು ಅನಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಕಮ್ಯ, ಇಶಿತ್ವ ಮತ್ತು ವಶಿತ್ವ ಎಂದು ವಿವರಿಸಲಾಗಿದೆ. ಭಗವತಿ ಸಿದ್ಧಿದಾತ್ರಿ ತನ್ನ ಆರಾಧಕರಿಗೆ ಸಿದ್ಧಿಗಳನ್ನು ನೀಡುತ್ತಾಳೆ. ನವರಾತ್ರಿಯ ಆಚರಣೆಯು ದುರ್ಗೆಯ ಈ ಅಂತಿಮ ರೂಪದ ಆರಾಧನೆಯೊಂದಿಗೆ ಕೊನೆಗೊಳ್ಳುತ್ತದೆ. ಮಾರ್ಕಂಡೇಯ ಪುರಾಣದ ಪ್ರಕಾರ ಎಂಟು ಸಿದ್ಧಿಗಳನ್ನು ಭಕ್ತರಿಗೆ ಮತ್ತು ಹುಡುಕುವವರಿಗೆ ಒದಗಿಸಲು ಸಮರ್ಥರಾಗಿದ್ದಾರೆ. ದೇವಿ ಪುರಾಣದ ಪ್ರಕಾರ ಶಿವನು ಈ ಸಿದ್ಧಿಗಳನ್ನು ತಾಯಿ ಸಿದ್ಧಿದಾತ್ರಿ ಅನುಗ್ರಹದಿಂದ ಪಡೆದು ಅರ್ಧನಾರೀಶ್ವರನಾಗಿದ್ದು ಈ ಕಾರಣಕ್ಕಾಗಿ ಅವರು ಅರ್ಧನಾರೀಶ್ವರ ಎಂದು ಜಗತ್ತಿನಲ್ಲಿ ಪ್ರಸಿದ್ಧರಾದರು. ಮಾತಾ ಸಿದ್ಧಿದಾತ್ರಿಯ ರೂಪವು ತುಂಬ ಶಾಂತ ಮತ್ತು ಆಕರ್ಷಕವಾಗಿದೆ. ಅವಳಿಗೆ ನಾಲ್ಕು ಕೈಗಳಿವೆ. ಒಂದು ಕೈಯಲ್ಲಿ ಚಕ್ರ, ಒಂದು ಕೈಯಲ್ಲಿ ಜಟಿಲ, ಒಂದು ಕೈಯಲ್ಲಿ ಕಮಲದಾಹು ಮತ್ತು ಒಂದು ಕೈಯಲ್ಲಿ ಶಂಖ. ತಾಯಿಯನ್ನು ಆರಾಧಿಸುವುದರಿಂದ ಎಲ್ಲ ರೀತಿಯ ಜ್ಞಾನವನ್ನು ಸುಲಭವಾಗಿ ಗಳಿಸಬಹುದು. ತಾಯಿಯನ್ನು ಆರಾಧಿಸುವವರಿಗೆ ಎಂದಿಗೂ ತೊಂದರೆ ಇಲ್ಲ. ಇದು ನವರಾತ್ರಿಯ ಕೊನೆಯ ದಿನ. ಈ ದಿನದ ನಂತರ ದಸರಾವನ್ನು ಆಚರಿಸಲಾಗುತ್ತದೆ.